ಟೀಸರ್ ಇಲ್ಲೂ ಕೌಂಟರ್ ಕೊಡ್ತಾ ಇದ್ದಾನೆ. ಸಿನಿಮಾ ತುಂಬಾ ಕೌಂಟರ್ಸ್ ಇತ್ತು. ಫಸ್ಟ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಚೂರು ಎಲ್ಲೂ ಖರ್ಚು ನೋಡದೆ ಸಿನಿಮಾ ಮಾಡಿದ್ರು. ಆಲ್ಮೋಸ್ಟ್ ಲಿಟ್ರಲಿ 65 to 70 ಡೇಸ್ ಶೂಟಿಂಗ್ ಮಾಡಿದೀವಿ ನಾವು. ಸರ್ ಸರ್ ಕೇಳಿದ್ರು ಪ್ರಾರಂಭ ಟೈಟ್ಲು ಏನಕ್ಕೆ ಅಂತ. ಸರ್ ಎಲ್ಲ ಲವ್ ಫೇಲಿಯರ್ಸ್ ಎಣ್ಣೆ ಹೊಡ್ಕೊಂಡು ಲೈಫ್ ಹಾಳು ಮಾಡ್ಕೊಂಡೇ ಇರ್ತಾರೆ, ಬಟ್ ಇದರಲ್ಲಿ ಹೀರೋ ಏನ್ ಮಾಡ್ತಾನೆ ಅನ್ನೋದೇ ಸರ್ ಪ್ರಾರಂಭ. ಅದಕ್ಕೆ ಪ್ರಾರಂಭ ಅಂತ ಇಟ್ಟಿದ್ದು. ನಮ್ಮ ಡೈರೆಕ್ಟರ್ ಅದನ್ನ ರಿವೀಲ್ ಮಾಡ್ಬೇಡಿ ಅಂತ, ಬಟ್ ಅದು ಹೇಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಮನು ವೆರಿ ಟ್ಯಾಲೆಂಟೆಡ್, ಡೈಲಾಗ್ ಹೋಲ್ಡ್ ತುಂಬಾ ಚೆನ್ನಾಗಿದೆ ಮನೋಗೆ. ಸ್ವಲ್ಪ ತುಂಬಾನೇ ಸ್ಟಬ್ಬನ್ನು ಅದಂತೂ ಖಂಡಿತ ಹೇಳ್ತೀನಿ ನಾನು. ಅಂಡ್ ಕೀರ್ತಿ ಫ್ರಮ್ ಹುಬ್ಳಿ, ನ್ಯೂ ಕಮರ್ ತರ ಅಂತೂ ಖಂಡಿತ ಅನ್ಸಲ್ಲ ಸರ್. ಹೀರೋನು ಒಂದು 4-5 ಮೂವೀಸ್ ಮಾಡಿರೋ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೀನ್ ನೋಡಿದ್ರೆ ಅಂತ ಹೌದು ಅದೇ ಸರಿ. ಅದ ಕರೆಕ್ಟ್ ಆಗಿ ವಾಚ್ ಮಾಡಿ, ನಾನ್ ಕಿಸ್ ಮಾಡಿಲ್ಲ, ಅವಳೆ ಮಾಡಿದ್ದು ನೋಡಿದ್ರಾ? ನೋಡಿಲ್ವಾ? ನೋಡಿ, ಕರೆಕ್ಟ್ ಆಗಿ ನೋಡಿ, ಅವಳೆ ಮಾಡಿದ್ ನಂಗೆ. ನನಗೆ ಶೇಕ್ ಆಗ್ತಿತ್ತು ಶೂಟಿಂಗ್ ಟೈಮ್ ಅಲ್ಲಿ, ಅವಳಿಗೆ ಅವಳು ಆರಾಮಾಗಿ ಮಾಡಿದ್ ನೋಡು. ಅದೆಲ್ಲ ಇವ್ರದ್ದು, ಇವ್ ಪಾಪ ಇವಳೇನ್ ಸರ್ ಮಾಡಿದ್ಲು. ಕೀರ್ತಿ ವೆರಿ ಹಾರ್ಡ್ ವರ್ಕಿಂಗ್. ಒಂದು 2 months ವರ್ಕ್ಶಾಪ್ ಮಾಡಿದ್ವಿ ಇಲ್ಲೇ ಬಂದು ಬ್ಯಾಂಗ್ಳೂರಲ್ಲಿ. ವೆರಿ ಟ್ಯಾಲೆಂಟೆಡ್. ಕಾನ್ಶಿಯಸ್ನೆಸ್ ಅಂತೂ ಎಲ್ಲೂ ಇಲ್ವೇ ಇಲ್ಲ, ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ ಟೀಸರ್ ನೋಡಿದ ಮೇಲೆ. ನಾನೇನು ಹೇಳೋದು ಬೇಕಾಗಿಲ್ಲ ಅದ್ರ ಬಗ್ಗೆ. ವೆರಿ ಗುಡ್ ಆಕ್ಟರ್, ಐ ವಿಶ್ ಆರ್ ಆಲ್ ದ ವೆರಿ ಬೆಸ್ಟ್ ಫಾರ್ ಅ ಫ್ಯೂಚರ್ ಪ್ರಾಜೆಕ್ಟ್ಸ್. ಟೀಸರ್ ನೋಡಿ, ಆಮೇಲೆ ಸಿನಿಮಾ ಎಡಿಟಿಂಗ್ ನೋಡಿ, ಆಮೇಲೆ ರಶಸ್ ನೋಡಿ, ತುಂಬಾ ಜನ ದಪ್ಪ ಆಗಿದ್ಯಾ ಇವಾಗ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದ್ರು. ದಪ್ಪ ಆಗಿದ್ದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಇಲ್ಲ ದಪ್ಪ ಆಗಿದೆಯಾ ಅಂತ ಬೈತಿದಾರ ನಂಗಂತೂ ಗೊತ್ತಿಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ನಾನು ಥ್ಯಾಂಕ್ಸ್ ಕ್ಯಾಮ್ರಾಮನ್ ಸರ್ಗೆ ಹೇಳಬೇಕು. ಒಂದೊಂದು ಫ್ರೇಮು ನಂಗೆ ತೋರಿಸ್ತಿರ್ತರು, ನಾನು ತುಂಬಾ ಚೆನ್ನಾಗಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸರ್. ಯು ಆರ್ ಮೇಜರ್ ಸ್ಟ್ರೆಂತ್ ಸರ್ ಈ ಸಿನಿಮಾಗೆ. ಒಂದು ಪ್ರೊಡ್ಯೂಸರ್ ಸರ್, ಒಂದು ಕ್ಯಾಮ್ರಾಮನ್ ಸರ್, ಅದಕ್ಕೆ ಮನೋ ಸೇಫ್ ಇವತ್ತು ಇಲ್ಲ, ತುಂಬಾ ಕಷ್ಟ ಆಗಿರೋದು. ತುಂಬಾ ಸೇಫ್ ಇರೋದು ಬಂದು ಕ್ಯಾಮ್ರಾಮನ್ ಸರ್. ರಘು ಒಂಥರ ಸೆಕೆಂಡ್ ಹೀರೋ ಈ ಸಿನಿಮಾಗೆ, ಇಡೀ ಸಿನಿಮಾ ನನ್ನ ಜೊತೆನೆ ಇರ್ತಾನೆ, ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ಶಾಂಭವಿ ಅಂತ ಇನ್ನೊಂದು ಕ್ಯಾರೆಕ್ಟರ್. ನಾನು ರಘು ಸ್ಟೋರಿ ಹೇಳಲೇಬೇಕು ನಿಮಗೆ. ನಮ್ಗೆ ಆಕ್ಚುಲಿ ಫ್ರೆಂಡ್ ಕ್ಯಾರೆಕ್ಟರ್ ಒಂದು ಬೇಕಾಗಿತ್ತು ನಮಗೆ, ಅದು ಸಿಕ್ಕೇ ಇರಲಿಲ್ಲ. ಆಮೇಲೆ 2:00 ಶೂಟಿಂಗ್ ಬೇಕು, ಆಮೇಲೆ ನಮ್ಮ ಡೈರೆಕ್ಟರ್ ಸರೇ ಮೇಕಪ್ ಹಾಕೊಂಡ್ರೆ ನಾನು ಮಾಡ್ತೀನಿ ಅಂತ. ಒಂದು ಸೀನ್ ಬಂತು, ಸುಮ್ಮನೆ ಹಿಂಗೆ ಕೈ ಇಟ್ಟ, ನಾನು ಹಿಂಗೆ ಅಂದೆ, ಸರ್ ನೀವೇನು ಸರ್ ಹೊಡಿತಾ ಇದ್ದೀರಿ ಅಂತ. ಅದು ಕ್ಯಾರೆಕ್ಟ್ರಲ್ಲಿ ಇದ್ದೆ, ನಾನೇನು ಮಾಡೋಕ್ಕಾಗತ್ತೆ. ಆಮೇಲೆ ಶಾಂಭವಿ ಬಂದು ನನ್ಗೆ ಈ ಥರ ಒಂದು ಫ್ರೆಂಡ್ ಗೊತ್ತು ಸರ್ ಕರೀತೀನಿ ಅಂತ ಬಂದು 1/2 hour ಸೆಲೆಕ್ಟ್ ಆಗಿದ್ದು ರಘು. ಸೊ ಇಡೀ ಸಿನಿಮಾಲಿ ರಘು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ತುಂಬಾ ಚೆನ್ನಾಗಿ ಮಾಡಿದಾನೆ ರಘು. ಥ್ಯಾಂಕ್ ಯು ರಘು. ಆ್ಯಂಡ್ ಪ್ರಜ್ವಲ್ ದ ಮೇನ್ ಸ್ಟ್ರೆಂತ್ ಫಾರ್ ದ ಮೂವಿ, ಈಸ್ ಗಿವನ್ ಮಿ 4 ಬ್ಯೂಟಿಫುಲ್ ಸಾಂಗ್ಸ್. ಅದು ನೀವೇ ಆರ್ಡರ್ ರಿಲೀಸ್ ಆದಾಗ ನೀವೇ ಹೇಳ್ತೀರಾ, ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾಂಗ್ಸ್ ಕೊಡಿದ್ದಾರೆ ಪ್ರಜ್ವಲ್. ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಫಾಸ್ಟ್ ರೀರೆಕಾರ್ಡಿಂಗ್, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂತ ನನ್ಗೆ ಅನ್ಸುತ್ತೆ. ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಅದು ನಾನು ಕೇಳಿದ್ದೆ, ಲೈಕ್ ಈ ಲಿಸನ್ಸ್, ಲೈಕ್ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಹಿಂಗ್ ಬೇಕು ಬ್ರೋ, ಹಿಂಗ್ ಬೇಕಾ, ಹಂಗ್ ಬೇಕಾ ಅಂತ ಕೇಳ್ತಾರೆ. ಲೈಕ್ ಕೇಳೋರು ಕೇಳಲ್ಲ ಸರ್ ಮ್ಯೂಸಿಕ್ ಡೈರೆಕ್ಟರ್ಸ್, ಬಟ್ ಹಿ ವಾಸ್ ರೆಡಿ ಟು ಸಿಟ್ ಅಂಡ್ ಲಿಸನ್ ಟು ವಾಟ್ ಎವರ್ ಐ ಟೆಲ್ ಹಿಮ್. ಅಂಡ್ ಸರ್ ವಿಜಿ ಫುಲ್ ಕಟ್ಟಿಂಗ್ ಮಾಡಿರೋದು ವಿಜಿನೇ, ಎಡಿಟರ್ ವಿಜಿ ಡನ್ ಎ ವೆರಿ ಗುಡ್ ಜಾಬ್. ಸಿನಿಮಾ ನಾನು 2 weeks ಬ್ಯಾಕ್ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೆ ವಿಜಿ. ಥ್ಯಾಂಕ್ ಯು ಸೋ ಮಚ್. ಸರ್ ನೀವೇನಾದ್ ಕೇಳ್ಬೇಕಾ? ಇದು ನನ್ನ ಟೀಮ್, ಮೈ ನ್ಯೂ ಟೀಮ್. ಸರ್ ಖಂಡಿತ ಲವ್ ಸ್ಟೋರಿನೇ. ಏನಾಗಿತ್ತು ಸರ್ ನೋಡಿ, ಏಟೆಲ್ಲ ಬಿದ್ದಿದೆ ನಂಗೆ, ಸಿಗರೇಟ್ ಕೈಯಲ್ಲಿದೆ, ಎಣ್ಣೆ ಕೈಯಲ್ಲಿದೆ. ಸರ್ ಕ್ಯಾರೆಕ್ಟರ್ ಏನ್ ಹೇಳಿ ಸರ್? ಇಸ್ ಅ ವೆರಿ ನೈಸ್ ಗೈ ಸರ್. ಇಲ್ಲ ಸರ್, ಕಾಲೇಜ್ ಏನಿಲ್ಲ. ಅವನೊಂದು ಆರ್ಟಿಸ್ಟ್, ಪೇಂಟರ್ ಅವನು, ಬಟ್ ಅವನ ಹಾಬಿ ಪೇಂಟಿಂಗ್. ಇಟ್ಸ್ ಇಸ್ ಹಾಬಿ ಟು ಪೇಂಟ್. ಅವನು ಅದಕ್ಕಿಂತ ಪೇಂಟ್ ಮಾಡ್ತಾನೆ ಇರಲ್ಲ, ಇಟ್ಸ್ ಇಸ್ ಹಾಬಿ ಟು ಪೇಂಟ್.